ಆತ್ಮೀಯ ನಮ್ಮೆಲ್ಲ ಸರ್ಕಾರಿ ನೌಕರರಿಗೆ ಒಂದು ವಿಡಿಯೋಗೆ ಸ್ವಾಗತ. ಇಲ್ಲಿ 7ನೇ ವೇತನ ಆಯೋಗ ಕೇಂದ್ರ ಸರ್ಕಾರಿ ನೌಕರರು ಮತ್ತು ನಿರೀಕ್ಷೆಗಿಂತ ಯಾವ ರೀತಿಯಾಗಿ ಡಿಎ ಬೇಗ ಹೆಚ್ಚಳವಾಗಲಿದೆ, ಏಕೆ ಅವರು ಯಾವ ರೀತಿಯಾಗಿ ಪಡೆಯಬಹುದು, ಕಾರಣಗಳನ್ನು ಪರಿಶೀಲಿಸಿ ಯಾವ ರೀತಿಯಾಗಿ ನೋಡಬೇಕಾದ್ರೆ ಇಲ್ಲಿ ಯಾವ ರೀತಿಯಾಗಿ ಮಾಹಿತಿಯನ್ನು ನೀಡಲಾಗಿದೆ ನೋಡಿ. 18 ತಿಂಗಳ ಡಿಎ ರಿಲೀಸ್ಗಾಗಿ ಯಾವ ರೀತಿಯಾಗಿ ಕ್ರಮ ಕೈಗೊಳ್ಳುತ್ತಾ ಇದೆ ಕೇಂದ್ರ ಸರ್ಕಾರ, ಮತ್ತು ಈ ಒಂದು ಹೊಸ ವರ್ಷದಲ್ಲಿ ಹೊಸ ವರ್ಷ 2023ರಲ್ಲಿ ಯಾವ ರೀತಿ ಅಂತ ಡಿಎ ಹೆಚ್ಚಳವಾಗಲಿದೆ ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇಲ್ಲಿ 7ನೇ ವೇತನ ಆಯೋಗದಲ್ಲಿ ಹೆಚ್ಚಳ ಸಂಬಂಧ COVID-19 ಸಾಂಕ್ರಾಮಿಕ ರೋಗದಿಂದಾಗಿ ಹೊರಹೊಮ್ಮುತ್ತಿರುವ ಬಿಕ್ಕಟ್ಟನ್ನು ನಿಭಾಯಿಸಲು ಕೇಂದ್ರ ಸರ್ಕಾರಿ ನೌಕರರ ತುಟ್ಟಿ ಭತ್ಯೆಯನ್ನು ಡಿಎ ಕಳೆದ ವರ್ಷ ಸರ್ಕಾರ ತಡೆ ಹಿಡಿಯಿತು. ನಿಮಗೆಲ್ಲ ಗೊತ್ತಿದೆ 2020 ಮತ್ತು 2021ನೇ ಸಾಲಿನಲ್ಲಿ 18 ತಿಂಗಳ ಕಂಪ್ಲೀಟ್ ಡಿಎಯನ್ನು ಅಂದರೆ ತುಟ್ಟಿ ಭತ್ಯೆಯನ್ನು ಒಂದು ತಡೆ ಹಿಡಿಯುವ ಒಂದು ಕ್ರಮವನ್ನು ಕೈಗೊಂಡಿತ್ತು ಕೇಂದ್ರ ಸರ್ಕಾರ. ಈಗ ಆ ಒಂದು ಡಿಎಯನ್ನು 3 ಕಂತಿನಲ್ಲಿ ರಿಲೀಸ್ ಮಾಡ್ತೀನಿ ಎಂಬುದ್ರ ಬಗ್ಗೆ ಕೇಂದ್ರ ಸರ್ಕಾರ ಈ ಒಂದು ಹೊಸ ಅಪ್ಡೇಟ್ಸನ್ನು ನೀಡಿದೆ. ದೇಶದಾದ್ಯಂತ ಆರ್ಥಿಕ ಚಟುವಟಿಕೆಗಳು ಸುಧಾರಣೆಯನ್ನು ದಾಖಲಿಸುತ್ತಿವೆ ಎಂದು ಅಂಶದಿಂದ ವರದಿಗಳು ಒಂದು ವಸ್ತುಗಳನ್ನು ಕಂಡುಕೊಳ್ಳುತ್ತಿವೆ ಅಂತ ಇಲ್ಲಿ ಸಂಪೂರ್ಣ ಮಾಹಿತಿ ಬರ್ತಾ ಇದೆ. ಇಲ್ಲಿ ನಾವು ಮಾಹಿತಿ ನೋಡಬೇಕಂದ್ರೆ 7ನೇ ವೇತನ ಆಯೋಗದ ಹೆಚ್ಚಳ, ಏನು ವೇತನ ಹೆಚ್ಚಳ ಏನು ಆಗ್ತಾ ಇದೆಯಲ್ಲ, ಈ ಒಂದು ವೇತನ ಆಯೋಗದ ಹೆಚ್ಚಳದಿಂದಾಗಿ COVID-19 ಸಾಂಕ್ರಾಮಿಕ ರೋಗದಿಂದಾಗಿ ಹೊರಹೊಮ್ಮುತ್ತಿರುವ ಬಿಕ್ಕಟ್ಟಿನಿಂದ ನಿಭಾಯಿಸಲು ಕೇಂದ್ರ ಸರ್ಕಾರ ನೌಕರರ ತುಟ್ಟಿ ಭತ್ಯೆ ಅಂದರೆ ಡಿಎಯನ್ನು ಕಳೆದ ವರ್ಷ ಸರ್ಕಾರ ತಡೆ ಹಿಡಿದಿತ್ತು, ನಿಮಗೆ ಎಲ್ಲ ಗೊತ್ತಿದೆ. ಆ ಒಂದು ತಡೆ ಹಿಡಿದಿರುವ ಒಂದು ತುಟ್ಟಿ ಭತ್ಯೆ ಅಂದಿನಿಂದ ಸರ್ಕಾರಿ ನೌಕರರು ಡಿಎ ಹೆಚ್ಚಳಕ್ಕಾಗಿ ಕಾಯ್ತಾ ಇದ್ದಾರೆ. ಆ ಒಂದು ತಡೆ ಹಿಡಿದಿದ್ದ ಡಿಎಯನ್ನು ಯಾವಾಗ ನೀಡ್ತಾರೆ ಎಂಬುದರ ಬಗ್ಗೆ ಬಹಳಷ್ಟು ಒಂದು ಕಾಯ್ತಾ ಇದ್ದಾರೆ, ಒಂದು ಡಿಎ ಯಾವಾಗ ಹೆಚ್ಚಳವಾಗುತ್ತೆ ಎಂಬುದ್ರ ಬಗ್ಗೆ. ಆದರೆ ಕೆಲವು ವರದಿಗಳು ನಂಬುವುದಾದರೆ ಕೇಂದ್ರ ಸರ್ಕಾರಿ ನೌಕರರು ನಿರೀಕ್ಷೆಗಿಂತ ಬೇಗ ತುಟ್ಟಿ ಮತ್ತು ಡಿಎ ಹೆಚ್ಚಳವನ್ನು ಪಡೆಯುವ ಸಾಧ್ಯತೆ ಇದೆ ಎಂಬುದ್ರ ಬಗ್ಗೆ ವರದಿಯಾಗಿದೆ, ಮತ್ತು 7ನೇ ವೇತನ ಆಯೋಗದ ಶಿಫಾರಸುಗಳನ್ನು ಆಧರಿಸಿ ಈ ಹೆಚ್ಚಳದ ಒಂದು ಮಾಡಲಾಗುತ್ತಿದೆ ಎಂಬುದ್ರ ಬಗ್ಗೆ ಮಾಹಿತಿ ಇದೆ. ಆ ಒಂದು ಯಾವ ರೀತಿಯಾಗಿ ವೇತನ ಹೆಚ್ಚಳವಾಗಲಿದೆ ಎಂಬುದ್ರ ಬಗ್ಗೆ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾವು ಪಡೆದುಕೊಳ್ಳೋಣ ಮಾಹಿತಿಯನ್ನು. ಆದಷ್ಟು ಈ ಒಂದು ವಿಡಿಯೋನು ಶೇರ್ ಮಾಡಿ, ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳಿಕೊಂಡು ನಡ್ರಿ. ಈಗ ನೋಡೋಣ ಯಾವ ರೀತಿಯಾಗಿ ಈ ಒಂದು 18 ತಿಂಗಳ ಡಿಎ ರಿಲೀಸ್ ಮಾಡ್ತಾ ಇದ್ದಾರೆ, ಎಷ್ಟು ಕಂತುಗಳಲ್ಲಿ ರಿಲೀಸ್ ಮಾಡಲಿದ್ದಾರೆ, ಮತ್ತು 2023ರ ಈ ಒಂದು ಗಣರಾಜ್ಯೋತ್ಸವ ವೇಳೆ ಒಳಗಾಗಿನೇ ಯಾವ ರೀತಿಯಾಗಿ ಮತ್ತೆ 5%ದಷ್ಟು ಡಿಎ ಹೆಚ್ಚಳವಾಗಲಿದೆ, ಮತ್ತು ಏನೆಲ್ಲ ಒಂದು ಹೊಸ ಹೊಸ ಒಂದು ಅಪ್ಡೇಟ್ಸ್ಗಳು ನೀಡ್ತಾ ಇದೆ ಕೇಂದ್ರ ಸರ್ಕಾರ, ಕೇಂದ್ರ ಸರ್ಕಾರಿ ನೌಕರಿಗೆ, ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಿ ನೌಕರರಿಗೆ ಎಂಬುದರ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಈ ಒಂದು ವಿಡಿಯೋದಲ್ಲಿ. ನಾವು ಯಾವ ರೀತಿಯಾಗಿ ಶೇಕಡ ಒಂದು ಡಿಎ ಹೆಚ್ಚಳವನ್ನು ಈ ತಿಂಗಳು ಅಂದರೆ 2023ರ ಜನವರಿ ತಿಂಗಳಿನಲ್ಲಿ ಏನು ಹೆಚ್ಚಳವಾಗ್ತಾ ಇದೆ ಅದರ ಬಗ್ಗೆ ತಿಳಿದುಕೊಳ್ಳೋಣ. ಈ ಕೇಂದ್ರ ಸರ್ಕಾರ ಯಾವ ರೀತಿಯಾಗಿ ಮರುಸ್ಥಾಪಿಸಲಾಗುವುದು ಎಂದು ಹಲವಾರು ವರದಿಗಳು ಸುತ್ತು ಹಾಕುತ್ತಿವೆ. ಆ ಒಂದು ದೇಶದಾದ್ಯಂತ ಆರ್ಥಿಕ ಚಟುವಟಿಕೆಗಳು ಸುಧಾರಣೆಗಳನ್ನು ದಾಖಲಿಸುತ್ತಿವೆ ಎಂದು ಅಂಶಗಳು ವರದಿಯನ್ನು ಮಾಡಿಕೊಂಡಿವೆ ಕಂಡುಕೊಂಡಿರುತ್ತಿವೆ, ಮತ್ತು ಸುಧಾರಿತ ಆರ್ಥಿಕ ಸನ್ನಿವೇಶವು ನರೇಂದ್ರ ಮೋದಿ ಸರ್ಕಾರ ಈ ವರ್ಷ ಆರಂಭದಲ್ಲಿ ಡಿಎ ಹೆಚ್ಚಳವನ್ನು ಹೊರತರಲು ಕಾರಣವಾಗಬಹುದು ಎಂದು ನಿರೀಕ್ಷೆಗಳಿವೆ ಎಂಬುದರ ಬಗ್ಗೆ ನಾವು ನೋಡ್ತಾ ಇದ್ದೇವೆ. ಈ ಬಗ್ಗೆ ಸರ್ಕಾರ ಇನ್ನೂ ಯಾವುದೇ ಒಂದು ಅಧಿಕೃತವಾದ ಘೋಷಣೆ ಮಾಡಿಲ್ಲ. ಆದರೆ ಇಲ್ಲಿ ಕೆಲವೊಂದಷ್ಟು ವರದಿಗಳ ಪ್ರಕಾರ ಈ ಒಂದು ಮಾಹಿತಿಯನ್ನು ಕಲೆ ಹಾಕಲಾಗಿದೆ. ಶೇಕಡ ಎಷ್ಟು ಪರ್ಸೆಂಟ್ದಷ್ಟು ವೇತನ ಒಂದು ಹೆಚ್ಚಳವಾಗ್ತಾ ಇದೆ ಅಂದರೆ ಮತ್ತೆ ಶೇಕಡ 4%ದಷ್ಟು ವೇತನ ಹೆಚ್ಚಳವಾಗ್ತಾ ಇದೆ, ಡಿಎ ಹೆಚ್ಚಳ ಆಗ್ತಾ ಇದೆ, ಮತ್ತು ಫಿಟ್ಮೆಂಟ್ ಫ್ಯಾಕ್ಟರ್ನಲ್ಲಿ 3.68% ಒಂದು ಫಿಟ್ಮೆಂಟ್ ಫ್ಯಾಕ್ಟರ್ ಮುಖಾಂತರವಾಗಿಯೂ ಸಹ ವೇತನ ಹೆಚ್ಚಳ ಮಾಡೋದಕ್ಕೆ ಕ್ರಮ ಕೈಗೊಳ್ತಾ ಇದೆ. ಇಲ್ಲಿ 3.68 ಅಂದರೆ ಸರಿಸುಮಾರು 4% ವೇತನ, ನಿಮ್ದು 18 ಇದ್ದರೆ 8 8 8 18 8 3 24 8 4 ಏನು ಯಾವ ರೀತಿ ಅಂತ 8 8 8 16 8 3 24 8 ಹಾಕಲೇ 36% ಅಂದರೆ 36 8 ರೂಪಾಯಿ ಇದ್ದರೆ ಅದು 36 ರೂಪಾಯಿ ಆಗುವಂಥ ಒಂದು ಬೇಸಿಕ್ಗಳಿಗೆ ಉದಾಹರಣೆ ನಾವು ನೀಡ್ತಾ ಇದ್ದೀವಿ. 3.68% ಒಂದು ಹೆಚ್ಚಳ, ಮತ್ತು ಇಲ್ಲಿ ಡಿಎ ನೋಡೋದಾದರೆ 4%ದಷ್ಟು ಡಿಎ ಹೆಚ್ಚಳ ಆಗ್ತಾ ಇದೆ. 4% ಹೆಚ್ಚಳವಾದರೆ ರಾಜ್ಯದಲ್ಲಿಯೂ ಸಹ 4% ಹೆಚ್ಚಳವಾಗೋದು ನಾವು ಸರ್ವೇ ಸಾಮಾನ್ಯವಾಗಿ ನೋಡ್ತೀವಿ. ಆದರೆ
ಮೋದಿಯವರು ಯಾವ ರೀತಿಯಾಗಿ ಇಲ್ಲಿ ಇಂಟ್ರೆಸ್ಟ್ ತೋರಿಸ್ತಾ ಇದ್ರೆ ಮತ್ತು 18 ತಿಂಗಳು ತಡೆ ಹಿಡಿಯಲಾಗಿದ್ದ ಆ ಒಂದು ಡಿಎಗೆ ಸಂಬಂಧಿಸಿದಂತೆ ಏನೆಲ್ಲ ಮಾಹಿತಿ ನೀಡಿದ್ದಾರೆ ಎಂಬುದರ ಬಗ್ಗೆ ನಾವು ನೋಡ್ತಾ ಇದ್ದೀವಿ. ಡಿಎ ತಡೆ ಹಿಡಿಯಲಾಗಿತ್ತು, 3 ಕಂತುಗಳಲ್ಲಿ ಡಿಎಯನ್ನು ನೀಡ್ತಾರೆ ಎಂಬುದರ ಬಗ್ಗೆ ಇಲ್ಲಿ ಕೇಂದ್ರ ಸರ್ಕಾರ ಇನ್ನೂ ಯಾವುದೇ ಸ್ಪಷ್ಟನೆಯನ್ನು ನೀಡಿಲ್ಲ, ಆದರೆ ಅಧಿಕೃತ ಘೋಷಣೆ ಮಾಡಿಲ್ಲ ಎಂಬುದು ಗಮನಿಸಬೇಕಾದ ಸಂಗತಿಯಾಗಿದೆ. ಯಾವಾಗ ಒಂದು ಅಧಿಕೃತವಾದ ಘೋಷಣೆ ಮಾಡ್ತಾರೆ ಎಂಬುದರ ಬಗ್ಗೆ ಕಾದು ನೋಡಬೇಕು. ಮತ್ತು COVID-19 ಏನು COVID-19 ಸಾಂಕ್ರಾಮಿಕ ರೋಗದಿಂದ ಕಳೆದ ವರ್ಷ ಕೇಂದ್ರ ಸರ್ಕಾರಿ ನೌಕರರ ಶೇಕಡ 4 ಡಿಎಯನ್ನು ತಡೆ ಹಿಡಿಯಲಾಗಿತ್ತು ಜುಲೈ 2021 ಅಂದರೆ 2020 ಜುಲೈ 2021 ಕೇಂದ್ರ ಸರ್ಕಾರಿ ನೌಕರರ ಶೇಕಡ 17 ಡಿಎ ಡಿಎಯನ್ನು ಒಂದು ಹಳೆಯ ದರವನ್ನು ಮುಂದುವರಿಸಲು ಸರ್ಕಾರ ಘೋಷಿಸಿತ್ತು, ಅದನ್ನು ತಡೆ ಹಿಡಿಯಲಾಗಿತ್ತು. ಮತ್ತು ಏನು ಮಹತ್ವದ ಬೆಳವಣಿಗೆಯಲ್ಲಿ ಕೇಂದ್ರ ಮೀಸಲು ಪಡೆ ಆಗಿರ್ಬೋದು, ಕೈಗಾರಿಕಾ ಭದ್ರತಾ ಪಡೆ ಮತ್ತು ಗಡಿ ಭದ್ರತಾ ಪಡೆ ಸೇರಿದಂತೆ ಸಶಸ್ತ್ರ ಪಡೆಗಳಿಗೆ ಕೆಲವು ಸುಧಾರಣೆಗಳು ತರಲು ಕೇಂದ್ರ ನಿರ್ಧರಿಸಿದೆ. ಕೇಂದ್ರ ಸರ್ಕಾರವು ತನ್ನ ಸೇವೆಯಲ್ಲಿರುವ ಎಲ್ಲ ಉದ್ಯೋಗಿಗಳಿಗೆ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಯನ್ನು ಮತ್ತು ಅದಲ್ಲದೆ ಪಿಂಚಣಿ ನಿಯಮಗಳನ್ನು ಮತ್ತೊಮ್ಮೆ ಸುಧಾರಣೆಗಳು ಸಹ ಕೈಗೊಳ್ಳುತ್ತಾ ಇದೆ. ನಿಯಮಗಳು ತಿದ್ದುಪಡಿ ಮಾಡಿ ಕನಿಷ್ಠ 7 ವರ್ಷಗಳ ಅಗತ್ಯ ಸೇವೆಗಳನ್ನು ಪೂರ್ಣಗೊಳಿಸುವ ಮೊದಲು ಸೇವೆಯಲ್ಲಿ ಮರಣ ಹೊಂದಿದ ನೌಕರರ ಕುಟುಂಬಕ್ಕೆ ಅಂತಹ ಅರ್ಧ ಒಂದು ದರದಲ್ಲಿ ಪಿಂಚಣಿ ನೀಡಲು ತೀರ್ಮಾನವನ್ನು ಕೈಗೊಂಡಿದೆ ಎಂಬುದರ ಬಗ್ಗೆ ಮಹತ್ವದ ಮಾಹಿತಿಯಲ್ಲಿ ಹೊರಬಂದಿದೆ. ಯಾರೆಲ್ಲ ಒಂದು ಪಿಂಚಣಿ ನಿಯಮಗಳಲ್ಲಿ ಮತ್ತಷ್ಟು ಸುಧಾರಣೆಗಳು ತರಲಾಗಿದೆ, ಯಾವ ರೀತಿಯಾಗಿ ಸುಧಾರಣೆ ಅಂದರೆ ಕನಿಷ್ಠ 7 ವರ್ಷ ಯಾರೆಲ್ಲ ಸೇವೆ ಸಲ್ಲಿಸಿರ್ತಾರೆ ಅವರಿಗೆ ಸೇವೆಯಲ್ಲಿ ಮರಣ ಹೊಂದಿದ ಒಂದು ನೌಕರರ ಕುಟುಂಬಕ್ಕೆ ಯಾವ ರೀತಿಯಾಗಿ ಒಂದು ಅರ್ಧ ಸಂಬಳವನ್ನು ನೀಡುವಂಥ ದರದಲ್ಲಿ ಪಿಂಚಣಿ ನೀಡಲು ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಎಂಬುದರ ಬಗ್ಗೆ ಮಾಹಿತಿ ನಾವು ನೋಡ್ತಾ ಇದ್ದೀವಿ ಈ ಒಂದು ವಿಡಿಯೋದಲ್ಲಿ. ಇಲ್ಲಿ ನಾವು ತಿಳ್ಕೊಂಡಿವಿ ಯಾವ ರೀತಿ ಅಂತ ಒಂದು ಮಾಹಿತಿ ಇದೆ, ಕೇಂದ್ರದಲ್ಲಿ ಯಾವ ರೀತಿಯಾಗಿ 4% ಡಿಎಯನ್ನು ಹೆಚ್ಚಳ ಮಾಡೋದಕ್ಕೆ ಕ್ರಮವನ್ನು ಕೈಗೊಳ್ಳುತ್ತಾ ಇದ್ದಾರೆ 7ನೇ ವೇತನ ಆಯೋಗ. ಕೇಂದ್ರ ಸರ್ಕಾರಿ ನೌಕರರು ನಿರೀಕ್ಷೆಗಿಂತ ಬೇಗ ಒಂದು ಡಿಎ ಹೆಚ್ಚಳವನ್ನು ಯಾಕೆ ಪಡೆಯಬಹುದು ಕಾರಣಗಳನ್ನು ನಾವು ನೋಡ್ತಾ ಇದ್ದೀವಿ. ಯಾಕಂದರೆ 2021 ಜುಲೈ 2021 ಏನು ಡಿಎಯನ್ನು 18 ತಿಂಗಳ ಡಿಎಯನ್ನು ತಡೆ ಹಿಡಿಯಲಾಗಿತ್ತು, ಆ ಒಂದು ಡಿಎ 3 ಕಂತುಗಳಲ್ಲಿ ನೀಡೋದಕ್ಕೆ ತೀರ್ಮಾನ ಕೈಗೊಂಡಿದ್ದಾರೆ ಮತ್ತು 4% ಮತ್ತೆ ಡಿಎಯನ್ನು ಹೆಚ್ಚಳ ಮಾಡೋದು 2023 ಜನವರಿಯಲ್ಲಿ ಮಾಡ್ತೀವಿ ಎಂಬುದರ ಬಗ್ಗೆ ನಿರೀಕ್ಷೆ ಇದ್ದಾವೆ ಮತ್ತು ಅದು ಮಾಡೇ ಮಾಡ್ತಾರೆ ಎಂಬುದರ ಬಗ್ಗೆ ವರದಿಗಳಾಗಿದ್ದಾವೆ. ಮಾಧ್ಯಮ ಮಿತ್ರರು ವರದಿಯನ್ನು ಮಾಡಿದ್ದಾರೆ ಮತ್ತು ಇದು ಇನ್ನೂ ಅಧಿಕೃತವಾಗಿ ಘೋಷಣೆ ಆಗಿಲ್ಲ. ಅಧಿಕೃತವಾಗಿ ಘೋಷಣೆ ಆದರೆ ಸಂಪೂರ್ಣ ಇನ್ನೊಂದ್ಸಲ ಸಂಪೂರ್ಣವಾದ ಯಾವ ರೀತಿ ಅಂತ ಲೆಕ್ಕಾಚಾರ ಇದೆ ಎಂಬುದರ ಬಗ್ಗೆ ನಾವು ನಿಮಗೆ ತಿಳಿಸಿವಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು, ಎಲ್ಲರಿಗೂ ಶುಭವಾಗಲಿ. ನಿಮಗೇನಿಸುತ್ತೆ ಇಲ್ಲಿ ಕೇಂದ್ರವು ನೀಡುತ್ತಿರುವ ಯಾವ ರೀತಿ ಅಂತ ಸೌಲಭ್ಯಗಳು ರಾಜ್ಯ ಸರ್ಕಾರಿ ನೌಕರರಿಗೂ ನೀಡಬೇಕು, ರಾಜ್ಯದ ಸಮಸ್ತ ಸರ್ಕಾರಿ ನೌಕರರ ಹಿತ ಕಾಯಬೇಕು, ರಾಜ್ಯ ಸರ್ಕಾರಿ ನೌಕರರಿಗೆ 8% ಮತ್ತೆ ಡಿಎ ಹೆಚ್ಚಳವಾಗಬೇಕು. ಇಲ್ಲಿ ನಾವು ನೋಡೋದಾದರೆ 31% ರಾಜ್ಯ ಸರ್ಕಾರಿ ನೌಕರರಿಗೆ ಇರುವಂತಹ ಡಿಎ, ಕೇಂದ್ರದಲ್ಲಿ 38% 7% ವ್ಯತ್ಯಾಸ ಇರುವುದು ನಿಮಗೆಲ್ಲ ಗೊತ್ತಿದೆ. ಆದರೆ ಈ ಒಂದು ವೇತನ ತಾರತಮ್ಯ ಯಾವಾಗ ಹೋಗಲಾಡಿಸ್ತಾರೆ ಎಂಬುದ್ರ ಬಗ್ಗೆ ಇಲ್ಲಿ ನಾವು ಕಾದು ನೋಡಬೇಕು. ನಿಮಗೇನಿಸುತ್ತೆ ಕೇಂದ್ರಕ್ಕೆ ರಾಜ್ಯ ಯಾವ ರೀತಿಯಾಗಿ ಸರಿ ಸಮಾನವಾಗಿ ವೇತನ ನೀಡಬೇಕು ಎಂಬುದ್ರ ಬಗ್ಗೆ ನಿಮ್ಮ ಒಂದು ಉತ್ತರವನ್ನು ಕಾಮೆಂಟ್ಸಲ್ಲಿ ತಿಳಿಸಿ. ಸಿಗೋಣ ಒಂದು ನೆಕ್ಸ್ಟ್ ವಿಡಿಯೋದಲ್ಲಿ ನೆಕ್ಸ್ಟ್ ಅಪ್ಡೇಟ್ಸ್ಗಳೊಂದಿಗೆ. ಎಲ್ಲರಿಗೂ ಧನ್ಯವಾದಗಳು. ಆದಷ್ಟು ಈ ವಿಡಿಯೋನು ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಶುಭವಾಗಲಿ, ಶುಭ ದಿನ.